6 ಫೆಬ್ರವರಿ 2024 ಷಟ್ತಿಲಾ ಏಕಾದಶಿಯ ದಿನ. ಕೊತ್ತಂಬರಿ ಕಾಳುಗಳ ಪ್ರಾಚೀನ ಕಾಲದ ಆ ಒಂದು ಮಹಾ ಉಪಾಯವನ್ನು ಮಾಡಿರಿ, ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಆಗೋದಷ್ಟೇ ಅಲ್ಲದೆ ಸಂತೋಷದಿಂದ ನಿಮ್ಮ ಮನೆ ತುಂಬುತ್ತದೆ, ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತವೆ, ನೀವು ಸಹ ಕೋಟ್ಯಾಧೀಶರಾಗುವಿರಿ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ವರ್ಷದಲ್ಲಿ 24 ಏಕಾದಶಿ ತಿಥಿಗಳು ಬರುತ್ತವೆ, ಆದರೆ ಇವುಗಳಲ್ಲಿ ಹೆಚ್ಚಿನ ವಿಶೇಷ ಮತ್ತು ಹೆಚ್ಚಿನ ಮಹತ್ವ ಯಾವುದಾದ್ರೂ ಏಕಾದಶಿಯ ತಿಥಿಗೆ ಇದೆ ಅಂದರೆ ಅದು ಷಟ್ತಿಲಾ ಏಕಾದಶಿಯ ತಿಥಿಗೆ ಇದೆ. ಯಾಕಂದರೆ ಈ ದಿನ ಮಾಡಿದಂಥ ಪೂಜೆ ವ್ರತ ಸಾಧನೆಯಿಂದ ಒಬ್ಬ ವ್ಯಕ್ತಿಗೆ ಸಾಕ್ಷಾತ್ ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಜೊತೆಯಾಗಿ ಸಿಗುತ್ತದೆ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ, ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಇಡೀ ದಿನ ಷಟ್ತಿಲಾ ಏಕಾದಶಿ ದಿನ ವ್ರತ ಪೂಜೆಯನ್ನು ಇಟ್ಟರೆ ಈ ದಿನ ಸಾಕ್ಷಾತ್ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆ ಒಂದು ವರದನ ಆಶೀರ್ವಾದ ಸಿಗುತ್ತದೆ. ಇದಾದ ನಂತರ ಆ ವ್ಯಕ್ತಿಯ ಭಾಗ್ಯ ಪ್ರಬಲಗೊಳ್ಳುತ್ತದೆ, ಇಡೀ ವರ್ಷ ಅವರಿಗೆ ನವಗ್ರಹಗಳು ಸಾಥ್ ಕೊಡುತ್ತವೆ. ಯಾಕಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನದ ರಾಹುಕೇತು ಭಾಗ್ಯದ ನಿಯಂತ್ರಣವು ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ. ಇನ್ನೊಂದೆಡೆ ಈ ದಿನ ಮಾಡಿದಂಥ ಪೂಜೆಯಿಂದ ಯಾವ ರೀತಿಯಾದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ವ್ಯಕ್ತಿಗೆ ದೊರೆಯುತ್ತದೆ ಅಂದರೆ, ಇದಾದ ನಂತರ ಆ ವ್ಯಕ್ತಿಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳಿಂದ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಹಿಂದೂ ಪಂಚಾಂಗದ ಅನುಸಾರವಾಗಿ 6 ಫೆಬ್ರವರಿ ದಿನ ಇರುವಂಥ ಷಟ್ತಿಲಾ ಏಕಾದಶಿಯ ದಿನ ಪೂರ್ತಿಯಾಗಿ 41 ರೀತಿಯ ಶುಭಯೋಗಗಳ ನಿರ್ಮಾಣ ಆಗುತ್ತಿದೆ. ಶಿವಯೋಗ, ಧನಯೋಗ, ಇಂದ್ರಯೋಗ, ಬ್ರಹ್ಮಯೋಗ, ರವಿಯೋಗ, ಸತಲಜ ಯೋಗದಂಥ ಪೂರ್ತಿಯಾಗಿ 41 ರೀತಿಯ ಶುಭಯೋಗಗಳ ನಿರ್ಮಾಣ ಆಗುತ್ತಿದೆ ಮತ್ತು ಪೂರ್ತಿಯಾಗಿ 121 ವರ್ಷಗಳ ನಂತರ ಇದು ಒಂದು ಯಾವ ರೀತಿಯಾದ ಏಕಾದಶಿಯ ತಿಥಿ ಆಗುತ್ತದೆ ಅಂದರೆ ಈ ದಿನ 41 ರೀತಿಯ ಶುಭಯೋಗಗಳು ಆಗುತ್ತವೆ. ಒಂದು ವೇಳೆ ಈ ದಿನ ನೀವೇನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಇಡೀ ದಿನ ವ್ರತವನ್ನು ಮಾಡಿದ್ರೆ, ಯಾವುದಾದ್ರೂ ಪವಿತ್ರ ನದಿಗೆ ಹೋಗಿ ಸ್ನಾನ ಮಾಡಿದ್ರೆ, ಇಡೀ ದಿನ ವಿಧಿವಿಧಾನಗಳಿಂದ ಪೂಜೆ ಪಾಠಗಳನ್ನು ಮಾಡಿದ್ರೆ ಇಲ್ಲಿ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಭಗವಂತನಾದ ವಿಷ್ಣುವಿನ ಆ ಒಂದು ವರದಾನ ಸಿಗುತ್ತದೆ. ಇದಾದ ನಂತರ ಜೀವನದಲ್ಲಿ ಒಂದು ಸಕಾರಾತ್ಮಕ ಒಳ್ಳೆಯ ಬದಲಾವಣೆ ಬರುತ್ತದೆ. ಒಂದು ವೇಳೆ ಯಾವುದಾದ್ರೂ ಕಾರಣದಿಂದಾಗಿ 6 ಫೆಬ್ರವರಿ ದಿನ ಬೀಳುವಂಥ ಈ ಷಟ್ತಿಲಾ ಏಕಾದಶಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎದ್ದೇಳಲು ಸಾಧ್ಯವಾಗಲಿಲ್ಲ ಅಂದರೆ, ಯಾವುದಾದ್ರೂ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ, ಪೂರ್ತಿ ದಿನ ವ್ರತ ಮಾಡಲು ಸಹ ಸಾಧ್ಯವಾಗಲಿಲ್ಲ ಅಂದರೂ, ಒಂದು ವೇಳೆ ಈ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಗೆ ಇಷ್ಟ ಆಗುವಂಥ ಕೊತ್ತಂಬರಿ ಕಾಳುಗಳ ಪ್ರಯೋಗವನ್ನು ಉಪಾಯವನ್ನು ಮಾಡಿದ್ರೆ, ವಿಧಿವಿಧಾನಗಳಿಂದ ತಂತ್ರಶಾಸ್ತ್ರದ ಅನುಸಾರವಾಗಿ ಮಾಡಿಕೊಂಡ್ರೆ, ಇದರ ಬಗ್ಗೆ ಈ ವೇಳೆಯಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. ನಂಬಿಕೆ ಇಡಿ, ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಭಗವಂತನಾದ ವಿಷ್ಣುವಿನ ಆಶೀರ್ವಾದದಿಂದ ಯಾವುದೇ ರೀತಿಯ ನಿಮ್ಮ ಆಸೆ ಇರಲಿ, ಒಂದು ವೇಳೆ ತುಂಬ ದಿನಗಳಿಂದ ನೀವು ನೌಕರಿಯ ತಯಾರಿ ನಡೆಸ್ತಾ ಇದ್ದರೆ ನಿಮಗೆ ನೌಕರಿ ಸಿಗುತ್ತದೆ, ನಿಮ್ಮ ನಿಂತು ಹೋದ ವ್ಯಾಪಾರ ನಡೆಯುತ್ತೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ, ಬಂದಿರುವಂಥ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ. ಮುಂಬರುವಂಥ ಸಮಯದಲ್ಲಿ ನೀವು ಯಾವುದೇ ಪ್ರಕಾರದ ಕಷ್ಟಗಳನ್ನು ಅಡಚಣೆಗಳನ್ನು ಎದುರಿಸುವ ಸ್ಥಿತಿ ಬರೋದಿಲ್ಲ. ತುಂಬ ಜನ ಈಗ ಯೋಚನೆ ಮಾಡ್ತಾ ಇರ್ಬೋದು, ಕೊತ್ತಂಬರಿ ಕಾಳುಗಳ ಬಳಕೆಯನ್ನು ಮಾಡಿ ಹೇಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಬೋದಂತ. ಸ್ನೇಹಿತರೆ, ತುಂಬ ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು. ನೀವು ಸಹ ನೋಡಿರ್ತೀರ, ಧನತ್ರಯೋದಶಿಯ ದಿನ ಆಗಲಿ ದೀಪಾವಳಿಯ ಹಬ್ಬದ ಪೂಜೆಯಲ್ಲಿ ಕೊತ್ತಂಬರಿ ಕಾಳುಗಳ ಬಳಕೆಯನ್ನು ಮಾಡ್ತಾರೆ. ಮನೆಯಲ್ಲಿ ಜನರು ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಖರೀದಿ ಮಾಡಿ ತರ್ತಾರೆ. ವಿಧಿವಿಧಾನಗಳಿಂದ ಪೂಜೆ ಮಾಡಿದ ನಂತರ ಅದನ್ನು ಹಣ ಇಡುವಂಥ ಕಬಾಡ್ನಲ್ಲಿ ಇಟ್ಕೊಳ್ತಾರೆ. ಯಾಕಂದರೆ ಕೊತ್ತಂಬರಿ ಕಾಳುಗಳಿಗೆ ಧನಿಯ ಅಂತಾರೆ, ಇವು ಧನ ಸಂಪತ್ತಿಗೆ ಸಂಬಂಧಪಟ್ಟಂಥ ವಸ್ತು ಆಗಿದೆ. ಶಾಸ್ತ್ರಗಳ ಅನುಸಾರವಾಗಿ ಕೊತ್ತಂಬರಿ ಕಾಳುಗಳು ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾಗುವಂಥ ವಸ್ತುಗಳಲ್ಲಿ ಒಂದು ಆಗಿದೆ. ಇನ್ನೊಂದೆಡೆ ಕೊತ್ತಂಬರಿ ಕಾಳುಗಳಲ್ಲಿ ಭಗವಂತನಾದ ವಿಷ್ಣುವಿನ ದಿವ್ಯ ಶಕ್ತಿಗಳ ವಾಸ ಇದೆ. ಹಾಗಾಗಿ ನೀವೇನಾದರೂ ಈ ಷಟ್ತಿಲಾ ಏಕಾದಶಿಯ ದಿನ ಕೇವಲ ಒಂದು ಮುಟ್ಟಿಗೆ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಮಾಡಿದ್ರೆ ಕೇವಲ ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಮತ್ತು ಸಕಾರಾತ್ಮಕ ಬದಲಾವಣೆ ಬರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ಪ್ರಾರಂಭದಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ಪೂರ್ತಿಯಾಗಿ ಒಮ್ಮೆ ನೋಡಿರಿ. ಒಂದು ವೇಳೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ,
ಭಗವಂತನಾದ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಭಾಗ್ಯವು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಾಗುವಷ್ಟು ಧನ ಸಂಪತ್ತು ಬರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಸ್ನೇಹಿತರೆ ಪೂರ್ತಿಯಾದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೈ ಮಹಾಲಕ್ಷ್ಮಿ ಜೈ ಮಹಾವಿಷ್ಣು. ಎಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನರಿಗೆ ಶೇರ್ ಕೂಡ ಮಾಡಿರಿ. ಈ ಮೂಲಕ ನಿಮ್ಮಿಂದ ಜನರಿಗೂ ಸಹ ಸಹಾಯ ಆಗುತ್ತದೆ. ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ, ಒಂದು ವೇಳೆ ಜನರಿಗೆ ನೀವು ಸಹಾಯವನ್ನು ಮಾಡಿದ್ರೆ ದೇವಾನುದೇವತೆಗಳ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರುತ್ತದೆ. ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಎಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನರಿಗೆ ಕಳುಹಿಸಿರಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಶುಕ್ರ ಗ್ರಹದ ಆಶೀರ್ವಾದ ಕೃಪೆ ಪಡೆಯುವಂಥ ಉಪಾಯ. ಒಂದು ವೇಳೆ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಶುಕ್ರ ಗ್ರಹವು ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಯಾವ ವ್ಯಕ್ತಿಯ ಶುಕ್ರಗ್ರಹ ಅವರಿಗೆ ಸಾಥ್ ಕೊಡುತ್ತದೆಯೋ ಅಂಥ ವ್ಯಕ್ತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಆ ನಿರ್ಧಾರದಿಂದ ಅವರಿಗೆ ಲಾಭ ಸಿಗುತ್ತದೆ. ಇನ್ನು ಶುಕ್ರಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿ ಇರುತ್ತದೆ. ಇಡೀ ವರ್ಷ ಶುಕ್ರಗ್ರಹದ ಶಕ್ತಿ ನಿಮ್ಮ ಜೊತೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ನೀವು ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಆ ನಿರ್ಧಾರಗಳಿಂದ ಕೇವಲ ನಿಮಗೆ ಲಾಭ ಮಾತ್ರ ಸಿಗಲಿ ಅಂತ ಇಷ್ಟಪಡ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಬರುವಂಥ ಹಣಕಾಸಿನಲ್ಲಿ ವೃದ್ಧಿಯಾಗಲಿ ಅಂತ ಇಷ್ಟಪಡ್ತಾ ಇದ್ರೆ, ಇಲ್ಲಿ ಕೇವಲ ನೀವು ಷಡ್ತಿಲ ಏಕಾದಶಿಯ ದಿನ ಸಾಯಂಕಾಲ ನೀವು ಚೆನ್ನಾಗಿ ಸ್ನಾನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಿ ದೇವರ ಕೋಣೆ ಇರುತ್ತದೆಯೋ ಅಥವಾ ಎಲ್ಲಿ ತಾಯಿ ಲಕ್ಷ್ಮೀದೇವಿಯ ಚಿತ್ರ ಮತ್ತು ಮೂರ್ತಿ ಇರುತ್ತದೆಯೋ ಅಲ್ಲಿ ಹೋಗಬೇಕು. ನಂತರ ಅವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿರಿ. ಅದರ ಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ನಂತರ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಟು ಬಿಡಿ. ಅದರಲ್ಲಿ ತಾಯಿ ಲಕ್ಷ್ಮೀದೇವಿಯ ಕಲಾಚಿತ್ರ ಇರಬೇಕು. ಒಂದು ವೇಳೆ ಬೆಳ್ಳಿಯ ನಾಣ್ಯ ಇಲ್ಲ ಅಂದರೆ 1 ರೂಪಾಯಿ ನಾಣ್ಯ ಅಥವಾ 5 ರೂಪಾಯಿ ನಾಣ್ಯವನ್ನು ಇಟ್ಟು ಬಿಡಿ. ಈಗ ನೀವು ಇವುಗಳನ್ನೆಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ಇನ್ನು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರವು ಈ ರೀತಿಯಾಗಿ ಇದೆ. ಓಂ ಮಹಾಲಕ್ಷ್ಮೀ ನಮಃ. ನಾವು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದೀವಿ ನೋಡಿ, ಓಂ ಮಹಾಲಕ್ಷ್ಮೀ ನಮಃ. ಈಗ ಈ ಬಟ್ಟೆಯಿಂದ ಗಂಟನ್ನು ನೀವು ಕಟ್ಟಿಕೊಳ್ಳಬೇಕು. ಯಾವ ಕೋಣೆಯಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುತ್ತೀರೋ ಆ ರೂಮ್ನಲ್ಲಿ ಈ ಗಂಟನ್ನು ಇಟ್ಟುಕೊಳ್ಳಿ. ಕೇವಲ ಇಷ್ಟು ಚಿಕ್ಕ ಉಪಾಯವನ್ನು ನೀವು ಈ ಏಕಾದಶಿಯ ದಿನ ಮಾಡಿದ್ರೆ ಇಡೀ ವರ್ಷ ನಿಮ್ಮ ಶುಕ್ರಗ್ರಹ ನಿಮಗೆ ಸಾಥ್ ಕೊಡುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೆ ಆ ನಿರ್ಧಾರದಿಂದ ಕೇವಲ ನಿಮಗೆ ಲಾಭ ಸಿಗುತ್ತದೆ. ನೀವು ಜೀವನದಲ್ಲಿ ಯಶಸ್ವಿಯಾಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯ ಆಗೋದಿಲ್ಲ. ಇನ್ನು ಮುಂದಿನ ಉಪಾಯ ನಿಮ್ಮ ಭಾಗ್ಯವನ್ನು ಶಕ್ತಿಶಾಲಿಯನ್ನಾಗಿಸುವಂಥ ಉಪಾಯ. ಸ್ನೇಹಿತರೆ, ವಿಡಿಯೋ ಪ್ರಾರಂಭದಲ್ಲಿಯೇ ನಾವು ನಿಮಗೆ ತಿಳಿಸಿದ ಹಾಗೆ ಯಾವುದೇ ವ್ಯಕ್ತಿಯ ಭಾಗ್ಯ ಆಗಲಿ ರಾಹುಕೇತುವಿನ ನಿಯಂತ್ರಣ ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ. ಒಂದು ವೇಳೆ ಭಗವಂತನಾದ ವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ದುರ್ಭಾಗ್ಯ ದೂರ ಇರಲಿ, ನಿಮ್ಮ ಭಾಗ್ಯ ಶಕ್ತಿಶಾಲಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಕೇವಲ ಈ ಏಕಾದಶಿಯ ತಿಥಿಯ ದಿನ ನೀವು ಸಾಯಂಕಾಲ ನೀವು ಚೆನ್ನಾಗಿ ಸ್ನಾನ ಮಾಡಬೇಕು. ನಂತರ ನೀವು ನಿಮ್ಮ ಮನೆಯ ದೇವರ ಕೋಣೆ ಅಂತ ಹೋಗಬೇಕು. ಎಲ್ಲಿ ಭಗವಂತನಾದ ವಿಷ್ಣುವಿನ ಮೂರ್ತಿ ಅಥವಾ ಕಲಾಚಿತ್ರ ಇರುತ್ತದೆಯೋ ಅಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಒಂದು ಮುಟ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಈಗ ಭಗವಂತನಾದ ವಿಷ್ಣುವಿನ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಈ ಹಳದಿ ಬಣ್ಣದ ಬಟ್ಟೆಯ ಗಂಟನ್ನು ಕಟ್ಟಿದ ನಂತರ ನಿಮ್ಮ ಅಂಗೈಯಲ್ಲಿ ಅದನ್ನು ಇಟ್ಕೊಳ್ಬೇಕು. ಇಲ್ಲಿ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರ ಈ ಪ್ರಕಾರದಲ್ಲಿ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾವು ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ರೂಮ್ನಲ್ಲಿ ಇದನ್ನು ಇಟ್ಕೊಳ್ಬೇಕು. ಅಂದರೆ ಯಾವ ಕೋಣೆಯಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುತ್ತೀರೋ ಅಲ್ಲಿ. ಕೇವಲ ಇಷ್ಟು ಉಪಾಯವನ್ನು ಮಾಡಿದ್ರೂ ಸರಿ, ನಿಮ್ಮ ಮೇಲೆ ಏನೇ ದೋಷಗಳಿದ್ರೂ ಅವುಗಳನ್ನು ಈ ಗಂಟು ದೂರ ಮಾಡುತ್ತದೆ. ಈ ಗಂಟಿನಿಂದ ನಿಮ್ಮ ಅದೃಷ್ಟ ಶಕ್ತಿಶಾಲಿಯಾಗುತ್ತದೆ. ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ನಿಮ್ಮ ರಾಹುಕೇತು ನಿಮಗೆ ಸಾಥ್ ಕೊಡುತ್ತವೆ. ನಂತರ ಜೀವನದಲ್ಲಿ ಏನೇ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೂ ಅವುಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮುಂದಿನ ಉಪಾಯ ಧನಪ್ರಾಪ್ತಿಯ ಮಹಾ ಉಪಾಯ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಾರ್ಗಗಳು ತೆರೆದುಕೊಳ್ಳಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈ ಏಕಾದಶಿಯ ದಿನ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ನೀವು ಸ್ನಾನ ಮಾಡಿರಿ.
ನಂತರ ದೇವರ ಕೋಣೆಯಲ್ಲಿ ಹೋಗಿ. ತಾಯಿ ಲಕ್ಷ್ಮೀದೇವಿ ಅಥವಾ ಭಗವಂತನಾದ ವಿಷ್ಣುವಿನ ಫೋಟೋ ಎಲ್ಲಿರುತ್ತದೆಯೋ ಅವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿರಿ. ಅವರ ಮುಂದೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು. ಆ ಕೆಂಪು ಬಣ್ಣದ ಬಟ್ಟೆಯ ಮೇಲೆ 4 ಲವಂಗ, 3 ಕರ್ಪೂರದ ತುಂಡು, 1 ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಬೇಕು. ಇದನ್ನು ಗಂಟು ಕಟ್ಟಿದ ನಂತರ ಜೈ ಮಹಾಲಕ್ಷ್ಮಿ ಅಂತ 11 ಬಾರಿ ಜಪ ಮಾಡಬೇಕು. ನಂತರ 11 ಬಾರಿ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 11 ಬಾರಿ ಜಪ ಮಾಡಿರಿ. ಆನಂತರ ಈ ಗಂಟನ್ನು ತೆಗೆದುಕೊಂಡು ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಟುಬಿಡಿ. ಕೇವಲ ಇಷ್ಟು ಉಪಾಯ ಈ ಏಕಾದಶಿಯ ತಿಥಿಯ ದಿನ ಮಾಡಿದ್ರು ಈ ಗಂಟು ಅಭಿಮಂತ್ರಗೊಳ್ಳುತ್ತದೆ. ಇದು ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಸಹ ಮಾಡುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.